ಅಮಿತ್ ಯಾದವ್ ಚಿಕ್ಕೋಡಿ ನಗರದಲ್ಲಿ ಲಕ್ಷ ಅಕಾಡೆಮಿ ಪ್ರಾರಂಭಿಸುವ ನಿರ್ಣಯ ಸ್ವಾಗತಾರ್ಹ. ಮುಂಬರುವ ದಿನಮಾನಗಳಲ್ಲಿ ಇದು ಚಿಕ್ಕೋಡಿ ನಗರದ ಅಭಿವೃದ್ಧಿಯಲ್ಲಿ ಸಹಕಾರಿಯಾಗಲಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕೌಟಗಿಮಠ್ ಹೇಳಿದರು. ಅವರು ಇತ್ತೀಚೆಗೆ ಚಿಕ್ಕೋಡಿ ನಗರದಲ್ಲಿ ಮರಾಠ ಸಮಾಜದ ಮುಖಂಡ ಖ್ಯಾತ ನ್ಯಾಯವಾದಿ ಬಿಆರ್ ಯಾದವ್ ಅವರ ಮಗ ಅಮಿತ್ ಯಾದವ್ ನೂತನವಾಗಿ ಪ್ರಾರಂಭಿಸಿರುವ ಲಕ್ಷ ಕ್ರಿಕೆಟ್ ಅಕಾಡೆಮಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಚಿಕ್ಕೋಡಿ ಸುತ್ತಮುತ್ತಲಿನ ಯುವಕರ ಪ್ರತಿಭೆಯನ್ನು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ತೋರಿಸುವಂತಹ ಕೆಲಸ ಈ ಅಕಾಡೆಮಿಯಿಂದ ಆಗಲಿ ಎಂದು ಶುಭ ಹಾರೈಸುತ್ತಾ, ಪಾಲಕರು ಶಿಕ್ಷಣದ ಜೊತೆಗೆ ಮಕ್ಕಳ ಶಾರೀರಿಕವಾಗಿ ಸದೃಢತೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು, ಅದಕ್ಕಾಗಿ ಇಂತಹ ಅಕಾಡೆಮಿಗಳು ಸಹಕಾರಿಯಾಗಲಿವೆ ಎಂದರು. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಕ್ರಿಕೆಟ್ ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಕ್ರೀಡೆಯನ್ನ ಬ್ರಿಟಿಷರು ಭಾರತಕ್ಕೆ ಮತ್ತು ವಿಶ್ವಕ್ಕೆ ಕೊಟ್ಟಿದ್ದಾರೆ. ಕ್ರೀಡಾ ಮನೋಭಾವನೆಯನ್ನು ಇಟ್ಕೊಂಡು ನಾವೆಲ್ಲರೂ ಸಹಿತ ನಮ್ಮ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾಗ್ತದೆ. ಸೋಲು ಮತ್ತು ಗೆಲುವನ್ನ ಸಮಾನಾಗಿ ಸ್ವೀಕರಿಸ್ತಕ್ಕಂಥ ಈ ಒಂದು ಕ್ರಿಕೆಟ್ ಅಕಾಡೆಮಿ ಇವತ್ತು ಇಲ್ಲಿ ಪ್ರಾರಂಭ ಆಗಿದೆ. ನಾನು ವಿಶೇಷವಾಗಿ ಬಾಬುರಾವ್ ಯಾದವ್ರ ಮಗನಾಗಿರ್ತಕ್ಕಂಥ ಅಮಿತ್ ಯಾದವ್ ಅವರಿಗೆ ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಚಿಕ್ಕೋಡಿ ಇಸ್ ಎ ವೆರಿ ಸ್ಮಾಲ್ ಟೌನ್. ಎಲ್ಲ ಸಮಾಜದ ಎಲ್ಲ ವರ್ಗದ ಯುವಕರು ಇರತಕ್ಕಂಥ ಮತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರ್ತಕ್ಕಂಥ ಅತ್ಯಂತ ಸುಂದರ ನಗರ ಚಿಕ್ಕೋಡಿ. ಚಿಕ್ಕೋಡಿಗೂ ಮತ್ತು ಕ್ರಿಕೆಟ್ಗೂ ಬಹಳ ವರ್ಷಗಳ ಅವಿನಾಭಾವ ಸಂಬಂಧ. ಇಲ್ಲಿ ಗೋರ್ಪಡೆ ಬಂಧುಗಳಾಗಿರ್ಬೋದು, ಅನೇಕ ನಾವು ಯುವಕರಿದ್ದಾಗ ಅನೇಕ ಯುವಕರನ್ನು ನಾವು ಜೀವನದಲ್ಲಿ ಕ್ರಿಕೆಟ್ನಿಂದ ಗುರುತಿಸಿರ್ತಕ್ಕಂಥ ಚಿಕ್ಕೋಡಿಗೆ ತನ್ನದೇ ಆಗಿರ್ತಕ್ಕಂಥ ಕ್ರಿಕೆಟ್ ಜೊತೆಗಿರ್ತಕ್ಕಂಥ ಒಂದು ಸಂಬಂಧ. ಇವತ್ತು ಐ ಪಿ ಎಲ್ ಬಂದಿದೆ, ಅದನ್ನು ನಾನು ಹೆಚ್ಚು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಲೆಟ್ ಅಸ್ ನಾಟ್ ಗೋ ಇನ್ ಟು ದಿ ನೆಗೆಟಿವ್ ಸೈಡ್ ಆಫ್ ದಿ ಥಿಂಗ್ಸ್. ಏನು ಒಳ್ಳೆಯದಿದೆ ಅದನ್ನಷ್ಟೇ ನಾವು ಇವತ್ತು ಇಲ್ಲಿ ಮಾತಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಮಿತ್ ಹ್ಯಾಸ್ ಟೇಕನ್ ಎ ಗುಡ್ ಇನಿಷಿಯೇಷನ್ ಬೈ ಸ್ಟಾರ್ಟಿಂಗ್ ದಿಸ್ ಅಕಾಡೆಮಿ ಇನ್ ಚಿಕ್ಕೋಡಿ. ದಿಸ್ ವಿಲ್ ಡೆಫಿನೆಟ್ಲಿ ಆ್ಯಡ್ ಆನ್ ಟು ಎ ಚಿಕ್ಕೋಡಿಸ್ ಗ್ಲೋರಿ ಇನ್ ದಿ ಕಮಿಂಗ್ ಡೇಸ್. ಇಲ್ಲಿರ್ತಕ್ಕಂಥ ಯುವಕರಿಗೆ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ರಾಜ್ಯಕ್ಕೆ ರಾಷ್ಟ್ರಕ್ಕೆ ತೋರಿಸ್ತಕ್ಕಂಥ ಕೆಲಸ ಈ ಅಕಾಡೆಮಿಯಿಂದ ಆಗಲಿ ಅಂತಕ್ಕಂಥ ಶುಭಾಶಯಗಳನ್ನು ಅವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವಿಶೇಷವಾಗಿ ತಾಯಿ ತಂದೆಗಳಿಗೆ ನನ್ನ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಮತ್ತು ಜೀವನದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಬೇಕಂತೇಳಿ ತಾಯಿ ತಂದೆ ಬಯಸ್ತಾರೆ. ಯಾರು ಮಕ್ಕಳು ಕ್ರಿಕೆಟ್ ಆಡಲಿ ಅಂತೇಳಿ ಯಾರು ಬಯಸೋದಿಲ್ಲ. ಕೇಳಲ ಗೆಳೆ ಮಂಟ್ಲೆ ಅವ್ರ ಅಭ್ಯಾಸ ಕಡೆ ಲಕ್ಷ್ಯ ಮಾಡ್ತಾರೆ ತಾಯಿ ಒಡಿ. ಅಥಾಮಿ ಪ್ರತ್ಯೇಕ ಗರಿ ಭಕ್ತು ಜರ್ ಕೇಳಲ ಗೆಲೆ ಮಂಟ್ಲೆ ಅವ್ರು ಲವ್ಕರ್ ತೆಲ ಗರಿ ಅಣ್ಣ ಅಭ್ಯಾಸ ಬಸ್ವ ಮಂತಾರ. ಹಮಿ ಎವಡ ಲಕ್ಷ್ಯ ಆಯ್ತಾ ಕಿ ತೇನೆ ಅಭ್ಯಾಸ ಕರ್ತಾತ್ ಹೇ ಗೋಷ್ಟ್ ನಿರಾಳ ಆಯ್. ಪಣ ತ್ಯಾಂಚ ಫಿಸಿಕಲ್ ಫಿಟ್ನೆಸ್ ಸುದ್ಧಾ ಆತಾ ಪಾಯಿಜೆ ಹೇ ಲಕ್ಷ್ಯ ಠೇವಾಲ್ ಪಾಯಿಜೆ ಹಮಿ ಸಗಳೆ ಜನ. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಚಿಕ್ಕೋಡಿ ಪುರಸಭೆಯ ರೂವಾರಿ ಜಗದೀಶ್ ಕೌಟಗಿಮಠ್ ಮಾತನಾಡಿ, ಈ ಲಕ್ಷ ಕ್ರಿಕೆಟ್ ಅಕಾಡೆಮಿಯಿಂದ ರಾಜ್ಯ ಅಥವಾ ರಾಷ್ಟ್ರಮಟ್ಟದಲ್ಲಿ ಆಡುವ ಪ್ರತಿಭಾವಂತ ಕ್ರೀಡಾಪಟುವಿನ ಸಂಪೂರ್ಣ ವೆಚ್ಚವನ್ನು ಕೌಟಗಿಮಠ್ ಪರಿವಾರದಿಂದ ನೀಡಲಾಗುವುದು ಎಂದರು. ಹಾಗೂ ಪುರಸಭೆಯಿಂದ ನಗರೋತ್ಥಾನದಲ್ಲಿ ಈ ಅಕಾಡೆಮಿಗೆ ಬೇಕಾಗುವಂತಹ ಸಹಾಯ ಮಾಡುವುದಾಗಿ ಹೇಳಿದರು. ಟಿವಿಯಲ್ಲಿ ಮಾತ್ರ ನೋಡುವಂಥ ದಿವಸಗಳು ಬಂದವು. ಗ್ರೌಂಡ್ಗೆ ಹೋಗಿ ಆಡಬೇಕಂದ್ರೆ ಇರುವಂಥ ಇಚ್ಛಾಶಕ್ತಿನೂ ಇಲ್ಲ, ಆ ನಂತರ ಇಚ್ಛಾ ದೈಹಿಕ ಶಕ್ತಿನೂ ಕೂಡ ನಮ್ಮಲ್ಲಿ ಇಲ್ಲದಾಗಿತ್ತು. ಇದಕ್ಕೆ ಕಾರಣ ಏನಂದರೆ ಮೊದಲು ಸೀಸನಲ್ ಕ್ರಿಕೆಟ್ ಇರ್ತಿತ್ತು. ಈ 12 ತಿಂಗಳು ಕ್ರಿಕೆಟ್ ಇರೋದ್ರಿಂದ ಅದು ತನ್ನ ಮಹತ್ವವನ್ನು ಕಳೆದುಕೊಂಡು ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ನಾವು 2020 ಕ್ರಿಕೆಟ್ ಯಾವ ರೀತಿ ನೋಡ್ತೇವೆ ಸಿಕ್ಸ್ ಸೈಡ್ ಕ್ರಿಕೆಟು ಬಂದಿತ್ತು. ಅದನ್ನ ಯಾವಾಗ ಇಂಟರ್ನ್ಯಾಷನಲ್ ಗೇಮ್ ಸಿಕ್ಸ್ ಸೈಡ್ ಕ್ರಿಕೆಟ್ ಹಾಕಿದ್ವಿ ಅದ ಒಂದು ವಿಚಿತ್ರ ನಡೆಸ್ತಿದ್ದೆ. ಅದು ಬಂದರೂ ನಾನು ಆಶ್ಚರ್ಯ ಪಡಬೇಕಾಗಿಲ್ಲ. ಹಿಂಗಾಗಿ ಒಳ್ಳೆ ಕ್ರಿಕೆಟನ್ನು ನಾವು ಕಳೆದುಕೊಂಡಿವಿ ಕಳೆದ 20 ವರ್ಷಗಳಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು
यादव सर और चिरंजीव अंत अमित कदम सॉरी अमित यादव अकाडमी चिक्कोडी नगर के समर्पार अंत ना भावस्ते याकंद्रे चिक्कोडी क्रिकेट न घटान घटी कूतर और क्रिकेट ना चिखर नोड़क होती हम नोड़क होंगे आड़ोर अंतर नोड़ो अंतर अस्ट वर्स्ट पर्स्थिति नमदे अदी अकाडमिया वे क्रिकेटर तैयार व्यवस्थे चिक्कोडील हमे विषय आ निटली अकाडमिया प्रति वर्ष राज्य मटदली अथवा राष्ट्रीय मटदली आड़ यदे वो क्रीडापटु नानू अथवा नम कुटुंब नम सहोद ना अद्रद 100% स्पॉन्सरशिप ना को मराठा समाजद मुखंड बाळासाहेब पाटील मातनाडी क्रिकेट दोंदिगे ग्रामीण भागद क्रीडेगळाद कबड्डी हागू खोखोदंत क्रीडेगळिगू सह आद्यते नीडबेकेंदरु ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಪುರಸಭೆಯ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಮಾತನಾಡಿ ಚಿಕ್ಕೋಡಿ ಹಾಗೂ ಸುತ್ತಮುತ್ತಲಿನ ಯುವ ಕ್ರೀಡಾ ಪ್ರತಿಭೆಗಳಿಗೆ ಈ ಅಕಾಡೆಮಿ ಸಹಕಾರಿಯಾಗಲಿದೆ ಎಂದರು ಮೊದಲನೆಯದಾಗಿ ಶ್ರೀ ಅಮಿತ್ ಯಾದವ್ ಹಾಗೂ ಬಿಆರ್ ಯಾದವ್ ಕುಟುಂಬದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಚಿಕ್ಕೋಡಿ ಪಟ್ಟಣದಲ್ಲಿ ವಿಶೇಷವಾಗಿ ಗಡಿ ಭಾಗದಲ್ಲಿ ಹಾಗೂ ಗ್ರಾಮೀಣ ಭಾಗದಲ್ಲಿ ಇಂತ ಒಂದು ಕ್ರಿಕೆಟ್ ಅಕಾಡೆಮಿಯನ್ನು ಆರಂಭಿಸಿದ್ದಕ್ಕಾಗಿ ना मोदल नोड़े क्रिकेट अकाडमी अरे दौड़ दुड सिटील बंगलूर आगेबू हुबली आगेबू अथवा पुणे आगेबू हद्न इपत् वर्ष नान हुबली सदर्भली नान क्रिकेट अकाडमी होता अली टेस्ट तोता सेलेक्षन आगता सेलेक्षन आगती अली क्रिकेट अकाडमी कोच परफार्मेंस आलरेडी डिसाइड फार्मालिटी वन सेलेक्शन क्रिकेट सेलेक्टर सेलेक्ट नम भागद चिक्कोडी गोकाकदिबू साकु जन बरता यारू सेलेक्शन आगता नान आव अंदे भाग नम भाग युवक प्रतिभागे यवकाश अंत बहुश आवत् कनस यादव कुटुंबद साकार ಸಮಾರಂಭದ ಮುಖ್ಯ ಆಕರ್ಷಣೆ ರಾಜ್ಯ ರಣಜಿ ಆಟಗಾರ ರೋಹನ್ ಕದಂ ಮಾತನಾಡಿ ಬೆಂಗಳೂರು ಪುಣೆ ಮುಂಬೈ ಮಾದರಿಯಲ್ಲಿ ಪ್ರಾರಂಭಿಸಿರುವ ಲಕ್ಷ ಅಕಾಡೆಮಿಯ ಲಾಭ ಸ್ಥಳೀಯ ಕ್ರೀಡಾಪಟುಗಳು ಪಡೆದುಕೊಳ್ಳಬೇಕು ಎಂದರು ವೇದಿಕೆಯ ಮೇಲೆ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ರಾಮಮಾನೆ ಅನಿಲ್ ಮಾನೆ ಭಯಾಜಿ ನಿಂಬಳ್ಕರ್ ದೇಸಾಯಿ ಕಲ್ಮೇಶ್ ಕೀವಡ್ ನಾಗೇಶ್ ಕೀವಡ್ ಸಂಕೇತ್ ಮಾಂಜರೇಕರ್ ಉಪಸ್ಥಿತರಿದ್ದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ನ್ಯಾಯವಾದಿ ಬಿಆರ್ ಯಾದವ್ ನನ್ನ ಮಗ ಅಮಿತ್ ಯಾದವ್ನ ಕ್ರಿಕೆಟ್ನಲ್ಲಿ ಇರುವ ಪ್ರತಿಭೆಯನ್ನು ಗುರುತಿಸಿ ಆತನಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಆತನಿಗೆ ಸಹಕರಿಸಿದ್ದು ಆತನು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾನೆ 5ರಿಂದ 6 ಸೆಂಚುರಿ ಬಾರಿಸಿದ್ದಾನೆ ಕೆಪಿಎಲ್ ಲಿಸ್ಟ್ನಲ್ಲಿ ಹೆಸರು ಇರುವ ಅಮಿತನಿಗೆ ಕೊರೋನಾದ ಲಾಕ್ಡೌನ್ ಮುಳುವಾಯಿತು ಅಮಿತ್ ಓರ್ವ ಉತ್ತಮ ಫಸ್ಟ್ ಗ್ರೇಡ್ ಕೋಚ್ ಆಗಿದ್ದು ನಮ್ಮ ಭಾಗದಿಂದ ಉತ್ತಮ ಆಟಗಾರರನ್ನು ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಆಡಿಸುವ ಗುರಿ ಲಕ್ಷ ಅಕಾಡೆಮಿಯದಾಗಿದೆ ಎಂದರು ಆಜ್ ರೋಜಿ ಮಲಾ ಇತ್ಕಚ್ ಬೋಲಸ ವರ್ತೆ ಈ 8ವಿ ಫಾಸ್ ಝಾಲ್ಯಾನಂತರ ಅಮಿತ್ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಟೀಮ್ ಮಧ್ಯೆ ತ್ಯಾಚ ಸೆಲೆಕ್ಷನ್ ಜಾಲ ಆರ್ಡಿ ಸ್ಕೂಲ್ ಮಧ್ಯೆ ಅಣಿ डिस्ट्रिक्टला गेल्यानंतर त्याची बैटिंग चांगली झाली चांगली झाल्यानंतर सगळे आरडी मधले सगळे टीचर लोक सांगितले की सर मुलग्यामध्ये टॅलेंट आहे आणि तुम्ही इथे चिक्कोडीला खेळू नका जरा बेळगावला गेला किंवा बेळगावहून पुढे बेंगळूरला पाठवा म्हणून सांगितले पहिल्या वर्षी 8वी पास झाल्यानंतर बेळगावला बीएससीला घातलं तिथे चांगला परफॉर्मन्स दिला तिथले सर पण म्हणाले बघा जरा कुठेतरी त्याला हे करता काय मग बेंगळूरला पटवलं आणि फिफ्थ डिव्हिजन मध्ये तो ज्यावेळेला फर्स्ट सिलेक्शन झाला तिथं बेंगळूर यामध्ये फिफ्थ डिव्हिजन तो हायेस्ट रन स्कोरर झाला आणि त्या दरम्यान त्याच्या आता जवळजवळ 5 तिथं 6 सेंचुरीज तो त्याच्या करिअरमध्ये काढलेला होता त्या बाबतीत मी फार काय बोलत नाही मात्र एक जी कोविड 19 कोविड झालं त्यावेळेला केपीएल आणि ह्याच्यामध्ये सुद्धा त्याचं लिस्टिंग होतं मात्र
ते होऊ शकलं नाही कोविडमुळे, केपीएल रद्द झाली, पुढं बाकीचे सगळे आमच्या डिव्हिजन स्टेट डिव्हिजन हे वगैरे मॅचेस सुद्धा कॅन्सल झाल्या दोन तीन वर्षामध्ये, त्या कारण त्याच बरोबरीनं तो कोच म्हणून करत होता. मला मात्र इतकं वाटतं की बा मुलग्यामध्ये काहीतरी प्रतिभा आहे आणि त्याला फ्री हँड द्यावा, कारण काय वाटतं प्रत्येक पॅरेंटना वाटते की बाबा माझा मुलगा शिकला पाहिजे, शिकून काहीतरी एक नोकरी केली पाहिजे, काहीतरी कमवलं पाहिजे. तर माझ्या डोक्यात असं येत होतं की मुलाच्या इच्छेला जे येते त्याला कराय दिलं, त्याच्या मनात जे आहे तो जर केला तर तो मन लावून करेल आणि त्याच्यामध्ये काहीतरी नक्की करणार, एवढं माझ्याकडे मला धैर्य वाटत होता. आणि जो जो ते मागत होता त्याला मी त्याची लाड पुरवत होतो. बॅट बाबा बॅट फुटली 25,000 रुपये पाठवायला पाहिजेत, तर 25,000 रुपये पाठवायला मला लाज वाटत नव्हती किंवा हे वाटत नव्हती किंवा मुलग्याच्या करिअरसाठी काहीतरी करायचं आहे. ಸಮಾರಂಭದಲ್ಲಿ ಕಾಮಕರ್, ನ್ಯಾಯವಾದಿಗಳಾದ ಎಸ್ಬಿ ಕುಲಕರ್ಣಿ, ಬೋಳಾಜ ಸಗರ ಬೆಂಡವಾಡೆ, ಹವಾಲ್ದಾರ್ ಪಾಟೀಲ್, ರಾಮ ಯಾದವ್, ಈಶ್ವರ್ ತೋರಬೋಲೆ, ಬಬನ್ ಠಾಣೇಕರ್, ಗೋರ್ಪಡೆ ಬಂಧುಗಳು, ಯಾದವ್ ಪರಿವಾರದ ಸದಸ್ಯರು ಸೇರಿದಂತೆ ಕ್ರೀಡಾಪ್ರೇಮಿಗಳು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.